to you by Nandini, milk that millions love. ಕೆಜಿಎಫ್ ಹುಡುಗನ ಟಾಮಂಜರಿ ಆಟ. ಚಂದನವನದಲ್ಲಿ ಒಂದು ಸಿನಿಮಾ ಯಶಸ್ವಿಯಾದರೆ ಹಲವರ ಬದುಕು ಹಸನಾಗುತ್ತದೆ. ಉದಾಹರಣೆಗೆ ಹೇಳುವುದಾದರೆ ವಿಶ್ವದಾದ್ಯಂತ ಹೆಸರು ಮಾಡಿದ ಚಿತ್ರ ಕೆಜಿಎಫ್. ಇದರಲ್ಲಿ ಗುರುತಿಸಿಕೊಂಡ ಸಾಕಷ್ಟು ತಂತ್ರಜ್ಞರು, ಕಲಾವಿದರು ಅದ್ಭುತ ಅವಕಾಶಗಳನ್ನು ಪಡೆದುಕೊಂಡಿದ್ದಾರೆ. ಈಗ ಇದೇ ಕೆಜಿಎಫ್ನಲ್ಲಿ ಅದೃಷ್ಟ ಪರೀಕ್ಷೆಯಲ್ಲಿ ಗೆದ್ದ ಮೂವರು ಪ್ರತಿಭೆಗಳು ಟಾಮಂಜರಿ ಚಿತ್ರಕ್ಕೆ ಒಟ್ಟಾಗಿದ್ದಾರೆ. ಕೆಜಿಎಫ್ಗೆ ಸಂಭಾಷಣೆ ಬರೆದಿರುವ ಮೈಸೂರಿನ ಇಂಜಿನಿಯರ್ ರಾಘವ್ ವಿನಯ್ ಟಾಮಂಜರಿ ನಿರ್ದೇಶಕನಾದರೆ, ಕೆಜಿಎಫ್ನಲ್ಲಿ ಅಸೋಸಿಯೇಟ್ ಕ್ಯಾಮರಾಮನ್ ಆಗಿದ್ದ ಸಂಕೇತ್, ಪೂರ್ಣ ಪ್ರಮಾಣದ ಕ್ಯಾಮರಾಮನ್ ಮತ್ತು ಖಳನಾಯಕನಾಗಿ ಕಾಣಿಸಿಕೊಂಡಿದ್ದ ವಿಶ್ವಾಸ್ ಮುಖ್ಯ ಖಳನಾಯಕ, ವೈರುಧ್ಯ ಮನೋಸ್ಥಿತಿ ಇರುವ ಜೋಡಿಗಳಿಬ್ಬರ ಕಥೆ ಇರುವ ಟಾಮಂಜರಿಯಲ್ಲಿ ಗಂಟುಮೂಡಿ ಚಿತ್ರದಲ್ಲಿ ನಟಿಸಿದ್ದ ನಿಶ್ಚಿತ್ ಕೊರೋಡಿ ನಾಯಕ, ಜೋಡಿ ಹಕ್ಕಿ ಧಾರಾವಾಹಿ ಖ್ಯಾತಿಯ ಚೈತ್ರಾರಾವ್ ನಾಯಕಿ. ಇವರೊಂದಿಗೆ ಜೈ ಜಗದೀಶ್, ತಾರಾ ಅನುರಾಧ, ರಂಗಾಯಣ ರಘು, ಪ್ರಶಾಂತ್ ನಟನ, ಸಂಪತ್, ರಾಕ್ಲೈನ್ ಸುಧಾಕರ್, ಪದ್ಮಜಾರಾವ್, ಕಡ್ಡಿಪುಡಿ ಚಂದ್ರು ಮುಂತಾದವರು ನಟಿಸುತ್ತಿದ್ದಾರೆ. ಮ್ಯಾಥ್ಯೂಸ್ ಸಂಗೀತ ನೀಡಿರುವ ಈ ಚಿತ್ರವನ್ನು ರಾಜು ಶೇರಿಗಾರ್ ನಿರ್ಮಿಸುತ್ತಿದ್ದಾರೆ. 24ಕ್ಕೆ ಖಾಕಿ ಖದರ್ ಶುರು. ಖಾಕಿ ಚಿತ್ರದ ಹೆಸರು ಕೇಳಿದೊಡನೆ ಎಂದಿನಂತೆ ಇದೊಂದು ಪೊಲೀಸ್ ಕಥೆ ಅಂದುಕೊಂಡರೆ ನಿಮ್ಮ ಊಹೆ ತಪ್ಪಾಗುತ್ತದೆ. ಸಮಾಜದಲ್ಲಿ ಪ್ರತಿಯೊಬ್ಬರ ರಕ್ಷಣೆಗೂ ಪೊಲೀಸ್ ನಿಲ್ಲುವುದು ಅಸಾಧ್ಯವಾದ ಮಾತು. ಹಾಗಾಗಿ ನಮ್ಮ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕು ಅನ್ನುವುದು ಖಾಕಿಯ ಕಂಟೆಂಟ್. ಕೇಬಲ್ ಆಪರೇಟರ್ ಪಾತ್ರದಲ್ಲಿ ಚಿರಂಜೀವಿ ಸರ್ಜಾ ನಟಿಸಿದ್ದು, ನಾಯಕನ ಸಹಾಯಕ್ಕೆ ನಿಲ್ಲುವ ಪಾತ್ರದಲ್ಲಿ ನಟಿ ತಾನ್ಯ ಹೋಪ್ ಅಭಿನಯಿಸಿದ್ದಾರೆ. ಬಹು ನಿರೀಕ್ಷಿತ ಖಾಕಿ 225 ಕೇಂದ್ರಗಳಲ್ಲಿ ಇದೇ 24ರಂದು ಬಿಡುಗಡೆಯಾಗಲಿದೆ. ರಮೇಶ್ ಈಗ ಸಿನಿಮಾ ಮೇಷ್ಟ್ರು. ನಟ ರಮೇಶ್ ಅರವಿಂದ್ ಸದ್ಯ ಬಟರ್ಫ್ಲೈ, ನೂರು, ಶಿವಾಜಿ ಸೂರತ್ಕಲ್, ಭೈರಾದೇವಿ ಹೀಗೆ ಹಲವಾರು ಚಲನಚಿತ್ರಗಳ ಕೆಲಸಗಳಲ್ಲಿ ತುಂಬಾನೇ ಬ್ಯುಸಿಯಾಗಿರೋ ಕಲಾವಿದ. ಅದರ ನಡುವೆ ಅವರು ಅಮೆರಿಕದಲ್ಲಿ ನೆಲೆಸಿರುವ ಅನಿವಾಸಿ ಕನ್ನಡಿಗರಿಗಾಗಿ, ಅದರಲ್ಲೂ ಚಲನಚಿತ್ರರಂಗದಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಆಸಕ್ತಿ ಉಳ್ಳವರಿಗಾಗಿ 2 ದಿನಗಳ ಕಾಲ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ರಮೇಶ್ ಅರವಿಂದ್ ನಡೆಸಿಕೊಡಲಿದ್ದಾರೆ. ನಾರ್ತ ಕ್ಯಾಲಿಫೋರ್ನಿಯಾದ ಕನ್ನಡದ ಕೂಟದಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇದೇ ತಿಂಗಳ 18ರಂದು ಕಾಫಿ, ಇಡ್ಲಿ ಆ್ಯಂಡ್ ಮೂವೀಸ್ ಎಂಬ ಹೆಸರಿನ ಮಾಸ್ಟರ್ ಕ್ಲಾಸಸ್ ಇನ್ ಫಿಲ್ಮ್ ಮೇಕಿಂಗ್ ಬೈ ರಮೇಶ್ ಅರವಿಂದ್ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಒಂದು ಕಥೆಯನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳುವುದು, ಅದರ ಚಿತ್ರಕಥೆಯನ್ನು ಹೇಗೆ ಬರೆಯುವುದು, ಆರ್ಟಿಸ್ಟನ್ನು ಹೇಗೆ ಸೆಲೆಕ್ಟ್ ಮಾಡೋದು ಮತ್ತು ಅವರಿಂದ ಹೇಗೆ ಆ್ಯಕ್ಟಿಂಗ್ ತೆಗೆಸೋದು, ಮ್ಯೂಸಿಕ್ ಡೈರೆಕ್ಟರ್ ಜೊತೆ, ಕ್ಯಾಮ್ರಾಮನ್ ಜೊತೆ ಹೇಗೆ ಕೊಲಾಬರೇಟ್ ಮಾಡೋದು ಎಂಬುದರ ಬಗ್ಗೆ ಇಲ್ಲಿ ವಿವರಣೆ ನೀಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಸಕ್ತ NRIಗಳೆಲ್ಲರೂ ಭಾಗವಹಿಸಲಿದ್ದಾರೆ. ಅದಲ್ಲದೆ ಒಂದು ಸಿನಿಮಾವನ್ನು ಹೇಗೆಲ್ಲ ಮಾರ್ಕೆಟಿಂಗ್ ಮಾಡಬಹುದು ಎಂಬುದರ ಬಗ್ಗೆ ಕೂಡ ರಮೇಶ್ ಅರವಿಂದ್ ಅವರು ಇದರಲ್ಲಿ ತಿಳಿಸಿಕೊಡಲಿದ್ದಾರೆ. ರೈಲು ಬಿಡದ ಟ್ರೈನ್. ಇಂಜಿನಿಯರಿಂಗ್ ಹೋಗುವವರಿಗೆ ಮೊದಲು ಪ್ರವೇಶ ಪರೀಕ್ಷೆ ಇರುತ್ತದೆ. ಇದರಲ್ಲಿ ಉತ್ತಮ ಅಂಕ ಪಡೆದವರಿಗೆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಸೀಟು ಲಭ್ಯವಾಗುತ್ತದೆ. ಅದರಂತೆ ಹಿರಿತೆರೆಗೆ ಹೋಗುವವರು ತಮ್ಮ ಪ್ರತಿಭೆಯನ್ನು ತೋರಿಸಲು ಕಿರುಚಿತ್ರ ಸಿದ್ಧಪಡಿಸಿ ನಂತರ ನಿರ್ಮಾಪಕರನ್ನು ಹುಡುಕುವಲ್ಲಿ ಸಫಲರಾಗುತ್ತಾರೆ. ಅದೇ ಆಶಯದಲ್ಲಿ ಮೈಸೂರಿನ ವಿನಯ್ ಕುಮಾರ್ MG 8.51 ನಿಮಿಷದ ದಿ ಟ್ರೈನ್ ಮತ್ತು 36 ನಿಮಿಷದ 2 ಗೋಡೆಗಳು ಕಿರುಚಿತ್ರಗಳಿಗೆ ಕತೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಟ್ರೈನ್ ಅತಿ ಕಡಿಮೆ ಅವಧಿಯಲ್ಲಿ ಸಾಕಷ್ಟು ಸಂಗತಿಗಳನ್ನು ಮನೋಜ್ಞವಾಗಿ ತಿಳಿಸುತ್ತದೆ. ಚಾರ್ಲಿ ಚಾಪ್ಲಿನ್ ಚಿತ್ರಗಳನ್ನು ನೆನಪಿಸುವ ಈ ಚಿತ್ರದ ಹಿಂದಿನ ವಿನಯ್ ಅವರ ಶ್ರಮ ಮೆಚ್ಚಬೇಕಾದದ್ದೇ. ಇನ್ನು 2 ಗೋಡೆಗಳು ಕಿರುಚಿತ್ರದಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳಲು ಹೊರಟಿದ್ದರೂ ಅದು ಟ್ರೈನ್ ಅಷ್ಟು ಕಾಡುವುದಿಲ್ಲ. ಈ ಕಿರುಚಿತ್ರಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಿರ್ದೇಶಕ ಹಾಗೂ ನಟರಾದ ಚಕ್ರವರ್ತಿ ಚಂದ್ರಚೂಡ್ ಮತ್ತು ಬಿ ಸುರೇಶ್ ಭಾಗವಹಿಸಿ ವಿನಯ್ ಅವರಿಗೆ ಶುಭ ಕೋರಿದರು. ಶ್ರೀಮನ್ನಾರಾಯಣ ನನ್ನ ಲೈಫ್ನ ದೊಡ್ಡ ಬ್ರೇಕ್ ಎಂದ ರಕ್ಷಿತ್ ಶೆಟ್ಟಿ. ಶ್ರೀಮನ್ನಾರಾಯಣ ಚಿತ್ರದಿಂದ ನಾನು ಇಡೀ ಭಾರತಕ್ಕೆ ತಲುಪಿದೆ. ನಮ್ಮ ಇಡೀ ತಂಡದ ಕೆಲಸವನ್ನು ಜನರು ಮೆಚ್ಚಿಕೊಂಡಿದ್ದಾರೆ. ಹಾಗಾಗಿ ನನ್ನನ್ನು ಭಾರತೀಯ ಚಿತ್ರರಂಗಕ್ಕೆ ಪರಿಚಯಿಸಿದ ಚಿತ್ರ ಶ್ರೀಮನ್ನಾರಾಯಣ. ಹಾಗೆಯೇ ನನ್ನ ಸಿನಿ ಪಯಣದ ಅತಿ ದೊಡ್ಡ ಚಿತ್ರ ಎಂದಿದ್ದಾರೆ ರಕ್ಷಿತ್ ಶೆಟ್ಟಿ. ನೋಡುಗರನ್ನ ಸೂರೆಗೊಂಡ ಕೋಟಿಗುಬ್ಬ 3 ಚಿತ್ರದ ಮೋಷನ್ ಪೋಸ್ಟರ್. ಕೋಟಿಗುಬ್ಬ ಸೀರೀಸ್ನ ಮತ್ತೊಂದು ಚಿತ್ರ ನಟ ಸುದೀಪ್ ಅಭಿನಯದ ಕೋಟಿಗುಬ್ಬ 3 ಬಿಡುಗಡೆಗೆ ಸಿದ್ಧವಾಗಿರುವುದು ನಿಮಗೆಲ್ಲ ಗೊತ್ತಿರುವ ಸಂಗತಿ. ಬಹಳ ನಿರೀಕ್ಷೆ ಹುಟ್ಟಿಸಿರುವ ಈ ಸಿನಿಮಾದ ಮೊದಲ ಮೋಷನ್ ಪೋಸ್ಟರ್ ಬಿಡುಗಡೆಯಾಗಿದ್ದು ಭಾರಿ ಸದ್ದು ಮಾಡುತ್ತಿದೆ. ಸುದೀಪ್ ಅವರ ಸ್ಟೈಲಿಶ್ ಲುಕ್ ನೋಡುಗರಲ್ಲಿ ಮೋಹಿ ಮಾಡಿದೆ.
ಆಂಜನೇಯನ ಅವತಾರವೆತ್ತಿದ ರಾಬರ್ಟ್, ತರುಣ್ ಸುಧೀರ್ ನಿರ್ದೇಶನದ ದರ್ಶನ್ ಸಿನಿ ಜೀವನದ 53ನೇ ಚಿತ್ರ ರಾಬರ್ಟ್ ತನ್ನ ಪೋಸ್ಟರ್ಗಳ ಮುಖಾಂತರವೇ ಮಾತನಾಡುತ್ತಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಲ್ಲಿ ಅತಿ ಹೆಚ್ಚು ಕುತೂಹಲ ಮೂಡಿಸಿರುವ ರಾಬರ್ಟ್ ಚಿತ್ರದಲ್ಲಿ ದರ್ಶನ್ ಅವರ ಆಂಜನೇಯನ ಗೆಟಪ್ ಸಂಕ್ರಾಂತಿಗೆ ಚಿತ್ರತಂಡ ಬಿಡುಗಡೆಗೊಳಿಸಿದ್ದು ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಜನರನ್ನು ತಲುಪುವ ಮೂಲಕ ಮೋಷನ್ ಪೋಸ್ಟರ್ ಸದ್ದು ಮಾಡುತ್ತಿದೆ. ಸನ್ನಿ ಲಿಯೋನ್ ಅಭಿಮಾನಿಗಳ ಸಂಘ. ಬಾಲಿವುಡ್ನ ಹಾಟ್ ಬಿಡಗಿ ಸನ್ನಿ ಲಿಯೋನ್ ತನ್ನ ದೇಹ ಸೌಂದರ್ಯದ ಮೂಲಕ ಪಡ್ಡೆ ಹುಡುಗರ ನಿದೆಗೊಳಿಸಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಸನ್ನಿ ಹೆಸರು ಕೇಳದ ಯುವಕರಿಲ್ಲ ಎಂಬುವಷ್ಟರ ಮಟ್ಟಿಗೆ ಸನ್ನಿ ಲಿಯೋನ್ ಫೇಮಸ್. ತನ್ನ ಬೋಲ್ಡ್ ಜೊತೆಗೆ ಸಾಮಾಜಿಕ ಬದ್ಧತೆಯೊಂದಿಗೆ ಹೆಸರುವಾಸಿಯಾಗಿರುವ ಸನ್ನಿ ಈಗ ಕರ್ನಾಟಕದ ಸಿಂಧನೂರು ಯುವಕರಿಗೆ ಪ್ರೇರಣೆಗೊಂಡಿದ್ದಾರೆ. ಸನ್ನಿ ಹೆಸರಿನಲ್ಲಿ ಯುವಕರ ಮಂಡಳಿಯೊಂದು ಸಂಘ ನಿರ್ಮಿಸಿ ಸನ್ನಿಯ ಉದಾತ್ತ ಗುಣಗಳನ್ನು ಜನರಿಗೆ ತಲುಪಿಸಲು ಮುಂದಾಗಿದ್ದಾರೆ. ಆಲಿಯಾ ಮಾಫಿಯಾದ ಕ್ವೀನ್. ಸಂಜಯ್ ಲೀಲಾ ಬನ್ಸಾಲಿ ನಿರ್ದೇಶನದ ಗಂಗೂಬಾಯಿ ಕಾತಿಯವಾಡಿ ಫಸ್ಟ್ ಲುಕ್ ಬಿಡುಗಡೆಗೊಂಡಿದ್ದು ಇದರಲ್ಲಿ ಆಲಿಯಾ ಲುಕ್ ಕಂಡು ಬಾಲಿವುಡ್ ಮಂದಿ ಬೆರಗಾಗಿದ್ದಾರೆ. ಸುಮಾರು 60ರ ದಶಕದಲ್ಲಿ ಮುಂಬೈ ಜನರ ಪ್ರೀತಿ ಪಾತ್ರಳಾಗಿದ್ದ ಗಂಗೂಬಾಯಿ ಕಾತಿಯವಾಡಿ ಜೀವನಾಧಾರಿತ ಚಿತ್ರ ಇದಾಗಿದ್ದು ಆಕೆಯ ಮಾಫಿಯಾ ಜರ್ನಿ ಬಗ್ಗೆ ಈ ಚಿತ್ರವು ಬೆಳಕು ಚೆಲ್ಲಲಿದೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.